ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನ್ಯೂಸ್ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ಇವತ್ತು 5 ಜನರಲ್ಲಿ 2 ಎಲಿಮಿನೇಟ್ ಆಗುತ್ತಾರೆ, ಆದರೆ ಇವತ್ತು ಯಾರು ಎಲಿಮಿನೇಟ್ ಆಗಿದ್ದಾರೆ ಎನ್ನುವ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವೋಟಿಂಗ್ ಪ್ರಕಾರನೇ ಎಲಿಮಿನೇಷನ್ ನಡೆಯುತ್ತೆ. ಕಡಿಮೆ ವೋಟ್ ಬಂದಿರೋರು ಎಲಿಮಿನೇಟ್ ಆಗುತ್ತಾರೆ, ಹಾಗೂ ಹೆಚ್ಚು ವೋಟ್ ಬಂದಿರೋರು ಬಿಗ್ ಬಾಸ್ ವಿನ್ನರ್ ಆಗುತ್ತಾರೆ. ಹೀಗಿರುವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಚಂದನ್ ಶೆಟ್ಟಿ ಅವರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ. ನಂತರದ ಸ್ಥಾನ ದಿವಾಕರ್ ಅವರಿಗೆ ಸಿಕ್ಕಿದೆ, ಹಾಗೂ 3ನೇ ಸ್ಥಾನ JK ಅವರಿಗೆ ಸಿಕ್ಕಿದೆ. 4ನೇ ಸ್ಥಾನ ನಿವೇದಿತಾ ಗೌಡ ಅವರಿಗೆ ಸಿಕ್ಕಿದೆ, ಹಾಗೂ 5ನೇ ಸ್ಥಾನ ಶ್ರುತಿ ಅವರಿಗೆ ಸಿಕ್ಕಿದೆ. ಇನ್ನು ಈ 5 ಜನರಲ್ಲಿ ಮೊದಲು ಎಲಿಮಿನೇಟ್ ಆಗಿರುವುದು ಶ್ರುತಿ ಎನ್ನುವ ಮಾಹಿತಿ ನಮಗೆ ಸಿಕ್ಕಿದೆ. ಶ್ರುತಿ ಅವರ ಜೊತೆ ನಿವೇದಿತ ಕೂಡ ಎಲಿಮಿನೇಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ವೋಟಿಂಗ್ ರಿಪೋರ್ಟ್ ಕೂಡ ಇದನ್ನ ಹೇಳುತ್ತೆ. ಇನ್ನು ಏನೋ ಸಾಧನೆ ಮಾಡದೆ ಕೇವಲ ವಿದ್ಯಾರ್ಥಿಯಾಗಿರುವ ನಿವೇದಿತ ಗೌಡ ಅವರು ಬಿಗ್ ಬಾಸ್ ಸೀಸನ್ 5 ಫೈನಲ್ ವರೆಗೆ ಬಂದು 4ನೇ ಸ್ಥಾನ ಪಡೆದುಕೊಂಡು ತಮ್ಮ ಮೊದಲ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ನಮಗೆ ಸಿಕ್ಕಿರುವ ಈ ಮಾಹಿತಿ ಎಷ್ಟು ಸತ್ಯ ಅಂತ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಇನ್ನು ಈ ಸಲದ ಬಿಗ್ ಬಾಸ್ ಸೀಸನ್ 5 ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.